ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವ ತಂದೆಯನ್ನು ಎನ್ನ ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಎಲ್ಲ ಬಸವ ಟಿವಿಯ ವೀಕ್ಷಕರಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು. ಹುಳಿಯ ಹಗುರದಿಂದ ಹಳ್ಳವ ಹಾಯಬೇಕು, ಬಲ್ಲವರ ಸಂಘದಿಂದ ಸಂಸಾರದ ತಳ್ಳಿ ಹರಿಯಬೇಕು ನಿಷ್ಕಳಂಕ ಮಲ್ಲಿಕಾರ್ಜುನ. ಇಲ್ಲಿ ನಾವು ಇವತ್ತು ಮುಳುಗೆಯ ಮಾರಯ್ಯ ಹಾಗೂ ಮಹಾದೇವಿ ತಾಯಿಯವರ ಜೀವನವನ್ನು ಹಾಗೂ ಅವರ ಕೆಲವು ವಚನಗಳನ್ನು ನೋಡೋಣ. ಸಾರೆ ಜಹಾಂ ಸೇ ಅಚ್ಛಾ ಹಿಂದೂಸ್ತಾನ್ ಹಮಾರ ಎನ್ನುವಂತೆ ಇಡೀ ವಿಶ್ವಕ್ಕೆ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲದೆ ಆದರ್ಶ ದಾಂಪತ್ಯಕ್ಕೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡ ನಮ್ಮ ದೇಶಕ್ಕೆ ನಾಡು ನುಡಿಗೆ ನಾವು ತಲೆ ಬಾಗಲೇಬೇಕು. ನಮ್ಮ ದೇಶದಲ್ಲಿ ನಾವು ದಾಂಪತ್ಯ ಒಂದು ಧರ್ಮದ ತಳಕಟ್ಟಿನ ಮೇಲಿರುವುದನ್ನು ನಾವು ನೋಡ್ತೀವಿ. ಇಡೀ ವಿಶ್ವವೇ ನೋಡಿದಾಗ ಬೇರೆ ಕಡೆಯೆಲ್ಲ ದಾಂಪತ್ಯ ಜೀವನ ಸ್ವಲ್ಪ ವರ್ಷದ್ದು, ಎರಡು ವರ್ಷ ಮೂರು ವರ್ಷ, ಈಗೀಗಂತೂ ಆರು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ನಾವು ನೋಡ್ಬೋದು ದಾಂಪತ್ಯ ಜೀವನ. ಆದರೆ ನಮ್ಮ ಭಾರತೀಯರಲ್ಲಿ ಅದು 20, 30, 50 ವರ್ಷದಲ್ಲ, ಅದು 7-7 ಜನ್ಮದ್ದು ಅಂತ ನಾವು ಆಡು ಮಾತಿನಲ್ಲಿ ಅವಾಗವಾಗ ಅಂತ ಇರ್ತೀವಿ. ಸುಖ ಇರಲಿ ದುಃಖ ಇರಲಿ, ಎಂಥದೇ ಪರಿಸ್ಥಿತಿಯಲ್ಲಿ ನಮ್ಮ ದಾಂಪತ್ಯ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರುವ ಮಹಿಳೆಯರನ್ನು ನಾವು ಕಾಣ್ತಾ ಇರ್ತೀವಿ. ಇಲ್ಲಿ ಹೆಚ್ಚಾಗಿ ಮಹಿಳೆಯರು ಬಹಳ ಸಹಿಷ್ಣುತೆಯಿಂದ ಬಹಳ ಕಷ್ಟಗಳನ್ನು ಎದುರಿಸ್ತಾ ತಮ್ಮ ಜೀವನವನ್ನು ನಡೆಸಿದ್ದನ್ನು ನಾವು ನೋಡ್ತೀವಿ. ಈಗ ಸಾಮಾನ್ಯವಾಗಿ ನಮ್ಮ ಇತಿಹಾಸವೇ ಇದಕ್ಕೆ ಸಾಕ್ಷಿಯದ ಅಂತ ನಾವು ಕೂಡ ಹೇಳ್ಬೋದು. ಹೆಂಗಂದರೆ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಮಾರಿದನು, ಅದೇ ರೀತಿ ಸೀತೆ ಕಾಡಿಗಟ್ಟಲ್ಪಟ್ಟಳು, ದ್ರೌಪದಿ ಅವಮಾನಕ್ಕೊಳಗಾದಳು. ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮ ಹೆಣ್ಮಕ್ಕಳು ಬಹಳ ಸಹಿಷ್ಣುತೆಯಿಂದ ಸೀತೆ ಮಾತೆಯನ್ನು ನಾವು ನೋಡ್ತಾ ಇರ್ತೀವಿ, ಅವಳು ಹೆಂಗೆ ತಮ್ಮ ಜೀವನವನ್ನು ಸಾಗಿಸಿದಳು ಅಂತ. ಅದೇ ಅಷ್ಟಾದ್ರೆ ನಮ್ಮ ಶರಣರ ಕಾಲದಲ್ಲಿ ವಿಶ್ವವೇ ಬೆರಗುಗೊಳ್ಳುವಂಥ ಜೀವನ ಶೈಲಿಯನ್ನು ನಾವು ನೋಡ್ತೀವಿ. ಹೆಂಗಂತಂದರೆ ಅದು ಬರೀ ದಾಂಪತ್ಯಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಜ್ಞಾನ ಭಕ್ತಿ ಕಾಯಕ ದಾಸೋಹವೆಂಬ ಅನೇಕ ವಿಧದಲ್ಲಿ ನಡೆ ನುಡಿ ಶುದ್ಧವಾದದ್ದು ಅವರ ಜೀವನವಾಗಿತ್ತು. ಆಧ್ಯಾತ್ಮಿಕದ ತುಟ್ಟ ತುದಿಗೆ ಏರಿದ್ದನ್ನು ನಾವು ನೋಡ್ತೇವೆ. ಒಬ್ಬರೋ ಇಬ್ಬರೋ ಹೆಣ್ಮಕ್ಕಳು ಅಲ್ಲ, 30-40 ವಚನಕಾರ್ತಿಯರಷ್ಟೇ ಅಲ್ಲದೆ ಎಷ್ಟೋ ಶರಣೀಯರು ಕೂಡ ಆವಾಗ ತಮ್ಮ ಸಾಮರಸ್ಯ ಜೀವನದ ಜೊತೆ ಜೊತೆಗೆ ಲಿಂಗಾಂಗ ಸಾಮರಸ್ಯವನ್ನು ಪಡೆದಿದ್ದನ್ನು ನಾವು ನೋಡ್ತೀವಿ. ಅಂಥ ಸಾಮರಸ್ಯದ ಜೀವನ ಹೆಂಗೆ ಪಡೆದಿರ್ಬೋದು ಅವರು ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಡ್ತು. ಅದಕ್ಕೆಲ್ಲ ಸಾಕ್ಷಿ ನಮ್ಮ ಗುರು ಬಸವ ತಂದೆ ಹಾಗೂ ಬಸವಾದಿ ಶರಣರ ನಡೆ ನುಡಿಗಳು, ಅವರ ವಚನಗಳು. ಬರೀ ತೋರಿಸ್ಕೊಳ್ಳೋದಕ್ಕೋ ಅಥವಾ ಪ್ರಶಸ್ತಿ ಅದಕ್ಕೋ ಇದಕ್ಕೋ ಅವರು ವಚನಗಳನ್ನು ಬರೆದಿಲ್ಲ. ತಮ್ಮ ವಚನಗಳಂದ್ರೆ ಗೊತ್ತೇ ಇದೆಯಲ್ಲ, ಪ್ರಮಾಣ ಅಥವಾ ಯಾರಿಗೋ ಮಾತು ಕೊಟ್ಟಿದ್ದು ಅಂತ ನಾವು ಹೇಳ್ಬೋದು. ಅಂಥ ವಚನಗಳನ್ನು ಅವರು ತಮ್ಮ ಜೀವನದಲ್ಲಿ ನಡೆದಂತೆ ನುಡಿತಾ ಇದ್ದರು, ನುಡಿದಂತೆ ನಡೀತಾ ಇದ್ದರು. ಅಂಥ ಶರಣರ ದಾಂಪತ್ಯ ಜೀವನ ಬಹಳ ವಿಶೇಷವಾಗಿತ್ತು. ಅನೇಕ ಶರಣೀಯರು ಅಲ್ಲಿ ಬರ್ತಾರೆ. ಸಾಮಾನ್ಯವಾಗಿ ಲಕ್ಕಮ್ಮ ತಾಯಿ, ನೀಲಮ್ಮ, ಗಂಗಾಂಬಿಕೆ ಹಾಗೂ ಬಸವ ತಂದೆ ಹಿಂಗೆ, ಆಮೇಲೆ ಮುಳುಗೆ ಮಾರಯ್ಯ ಹಾಗೂ ಮಹಾದೇವಿ ತಾಯಿ. ಮುಳುಗೆ ಮಾರಯ್ಯ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಇಂದು ನಾವು ನೋಡಲು ಬಯಸಿದ್ದೇವೆ. ಮುಳುಗೆ ಮಾರಯ್ಯನವರು ತಮಗೆಲ್ಲ ಗೊತ್ತಿದ್ದಂತೆ ಕಾಶ್ಮೀರದ ಅರಸು ಭೂಪಾಲರಾಗಿದ್ದರು ಅವರು. ಮಹಾದೇವ ಭೂಪಾಲ ಹಾಗೂ ಗಂಗಾದೇವಿ ಅವರ ಮೊದಲಿನ ಹೆಸರು. ಅವರು ಕಾಶ್ಮೀರದಲ್ಲಿ ಅತ್ಯಂತ ಸಮೃದ್ಧವಾಗಿ ತಮ್ಮ ಪ್ರಜೆಗಳನ್ನು ಅತ್ಯಂತ ಸಂತೋಷವಾಗಿ ರಾಜ್ಯಭಾರ ಮಾಡ್ತಾ ಇದ್ದರು. ದೈವಿ ಭಕ್ತರಾಗಿದ್ದವರು, ಶಿವಭಕ್ತರಾಗಿದ್ದವರು ಜಂಗಮ ಸೇವೆ ಮಾಡ್ತಾ ಜಂಗಮರನ್ನು ದಿನನಿತ್ಯ ದಾಸೋಹ ಮಾಡ್ತಾ ಇದ್ದರು. ಜಂಗಮರು ಬೇರೆ ಎಲ್ಲೂ ಹೋಗಬಾರ್ದು, ಮತ್ತೆ ನಾಳೆ ನನಗೆ ಸಿಗ್ತಾರೋ ಇಲ್ಲೋ ಅಂಥೇಳಿ ಅವರನ್ನು ಬಂಧಿಸಿ ಇಡ್ತಾ ಇದ್ದರು ಅನ್ನೋ ಮಾತನ್ನು ನಾವು ನೋಡ್ತಾ ಇರ್ತೀವಿ. ಇಂಥ ಪರಿಸ್ಥಿತಿದಾಗ ಅಲ್ಲಿರುವ ಜಂಗಮರೆಲ್ಲ ಬಹಳ ಸೋಮಾರಿಗಳಾಗ್ತಾ ಇದ್ದರು. ಆವಾಗ ಒಂದು ಸರಿ ವ್ಯಾಪಾರಕ್ಕಾಗಿ ಹೋಗಿರುವಂಥ ನಮ್ಮಲ್ಲಿನ ಬಸವ ಕಲ್ಯಾಣದ ಅನೇಕ ಜಂಗಮರು ಹಾಗೂ ವ್ಯಾಪಾರಿಗಳು, ಅದೇ ರೀತಿ ಬಸವ ತಂದೆಯು ಕೂಡ ಅಲ್ಲಿಗೆ ಹೋದಾಗ ಅವರ ಪರಿಸ್ಥಿತಿ, ಜಂಗಮರ ಪರಿಸ್ಥಿತಿ, ಆ ರಾಜ್ಯದ ಪರಿಸ್ಥಿತಿ, ಅಂದರೆ ಜಂಗಮರು ಯಾವ ನಿಟ್ಟಿನಲ್ಲಿದ್ದರು ಅನ್ನೋದನ್ನು ನೋಡಿ ಅವರ ಬಂಧನ ಬಿಡಿಸಬೇಕು ಅಂಥೇಳಿ ಅವರು ತಮ್ಮ ಇಲ್ಲಿನ ಬಸವ ಕಲ್ಯಾಣದ ಅಭಿವೃದ್ಧಿ ಆತ್ಮವೃದ್ಧಾರದ ಮಾತುಗಳನ್ನು ಹೇಳಿ ಅವರನ್ನು ಇಲ್ಲಿಗೆ ಕರೆಯುತ್ತಾರೆ. ಆವಾಗ ಎಷ್ಟೊಂದು ಜನ
ಮುಂಜಂಗಮರೆಲ್ಲ ಇಲ್ಲಿಗೆ ಬಸವ ಕಲ್ಯಾಣಕ್ಕೆ ಬರ್ತಾ ಇರ್ತಾರೆ. ಬರೋದನ್ನು ಕಂಡು ಮಹಾದೇವ ಗೋಪಾಲರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಇಷ್ಟು ಸುಖವಾಗಿ ಇಡ್ಲಕ್ಕಾಗಿಯೂ ಕೂಡ ಇವರೆಲ್ಲ ಯಾಕೆ ಹೋಗ್ತಾ ಇದ್ದಾರೆ? ಬರೀ ಊಟ ತಿಂಡಿ ನಿದ್ದೆ ಅಥವಾ ಬಟ್ಟೆ ಬರೀ ಅಷ್ಟೇ ಜೀವನವಲ್ಲ, ಯಾವುದೋ ಒಂದು ಉನ್ನತವಾದ ಜೀವನದ ಶೈಲಿ ಇದೆ ಅಂತ ಕಾಣ್ತದೆ ಬಸವ ಕಲ್ಯಾಣದಲ್ಲಿ. ಅದಕ್ಕಾಗಿ ಅವರೆಲ್ಲ ಅಲ್ಲಿಗೆ ಹೋಗ್ತಾ ಇರಬಹುದು ಅಂಥೇಳಿ ಅವರು ಕೂಡ ಅಲ್ಲಿಗೆ ಬಸವ ಕಲ್ಯಾಣಕ್ಕೆ ಬರಲು ಯೋಚಿಸುತ್ತಾರೆ. ಆವಾಗ ಮಹಾದೇವಿ ತಾಯಿ ಅಂತಾರೆ, ನಾನು ಕೂಡ ಬರ್ತೀನಿ ನಿಮ್ಮ ಜೊತೆ, ನಾ ಇಲ್ಲಿರೋದಿಲ್ಲ, ಗಂಗಾದೇವಿ ಮೊದಲಿನ ಹೆಸರಲ್ಲ. ಅವರು ಹೇಳಿದಾಗ ಇಲ್ಲ ನೀನು ಬೇಡ, ಇಲ್ಲೇ ಇದ್ದುಬಿಟ್ಟು ರಾಜ್ಯಭಾರ ನೋಡ್ಕೋತಾ ಇರೋ ಮಗನ ಜೊತೆ ಅಂದಾಗ, ಇಲ್ಲ ನಾನು ಕೆಚ್ಚಲದಿರುವ ಉಣ್ಣೆಗೆ ಕ್ಷೀರದ ರುಚಿ ಗೊತ್ತೇನು, ಆ ಹಾಲಿನ ರುಚಿ ಗೊತ್ತೇನು, ಬರೀ ಅದು ರಕ್ತ ಹೀರ್ತದೆ ಹೊರತು ಹಾಲಿನ ರುಚಿ ಅದಕ್ಕೆ ಗೊತ್ತಿರೋದಿಲ್ಲ ಅಂತ ಅವ್ರು ಕೇಳಿದಾಗ ಆಯಿತು ನಡೆ ಅಂತ ಅವರನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಬಸವ ಕಲ್ಯಾಣದಲ್ಲಿ ನಿಂತು ಅವರು ಕಟ್ಟಿಗೆ ಕಡೆಯುವ ಕಾಯಕ ವಹಿಸಿಕೊಂಡು ತಾವು ದಾಂಪತ್ಯ ಜೀವನದ ಜೊತೆ ಜೊತೆಗೆ ದಾಸೋಹವನ್ನು ನಡೆಸುತ್ತಾ ಕಾಯಕ ಶುದ್ಧವಾದ ಕಾಯಕ ಮಾಡ್ತಾ ದಾಸೋಹವನ್ನು ನಡೆಸ್ತಾ ಇರ್ತಾರೆ. ಆವಾಗ ಒಂದು ಸರಿ ಹಿಂಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ನಾಣ್ಯಗಳು ಬಿದ್ದದನ್ನು ಕಂಡು ಮಹಾದೇವಿ ತಾಯಿಯವರು ನೋಡ್ತಾರೇನೋ ಅಂಥೇಳಿ ಅವರು ಅದರ ಮೇಲೆ ಮಣ್ಣು ಮುಚ್ತಾರಂತೆ ಮಾರಾಯನವರು. ಆವಾಗ ಮಹಾದೇವಿ ತಾಯಿ ಕೇಳ್ತಾರೆ, ಏನು ಇದೇವ ನೀವು ಎದುರ ಮೇಲೆ ಮಣ್ಣು ಮುಚ್ತಾ ಇದ್ದೀರಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲಿ ಬಂಗಾರ ಬಿದ್ದಿದೆ ದೇವಿ, ಅದನ್ನು ಕಂಡು ನಿನಗೆ ಆಸೆ ಆಗ್ಬೋದೇನೋ ಅನ್ನೋದರಿಂದ ನಾನು ಅದರ ಮೇಲೆ ಮಣ್ಣು ಮುಚ್ತಾ ಇದ್ದೀನಿ ಅಂದಾಗ, ಅಯ್ಯೋ ನಿಮಗಿನ್ನೂ ಅದು ಬಂಗಾರವಾಗಿ ಕಾಣ್ತಾ ಇದೆಯಾ? ನನಗದು ಬಂಗಾರವಾಗಿ ಕಾಣ್ತಾ ಇಲ್ಲ, ಅದು ಮಣ್ಣಿನಲ್ಲಿ ಮಣ್ಣೆ ಅಂತ ಅವರು ಹೇಳ್ತಾರೆ. ಇಂಥ ಆದರ್ಶ ಶರಣೆಯರನ್ನು ನಾವು ಕಾಣ್ತೀವಿ. ಅದೇ ರೀತಿ ಮನೆಯಲ್ಲಿ ಒಂದು ಸರಿ ದಾಸೋಹ ಮಾಡ್ತಾ ಇದ್ದಾಗ ಜಂಗಮ ರೂಪದಲ್ಲಿ ಅಪ್ಪ ಬಸವಣ್ಣನವರು ಬಂದು ಮಾರಾಯನವರು ಇರಲಾರದ ಸಮಯದಲ್ಲಿ ಬಂದು ದಾಸೋಹ ಸ್ವೀಕರಿಸಿ ಅಲ್ಲಿ ನಾಣ್ಯದ ಎರಡು ಚಿಕ್ಕ ಚಿಕ್ಕ ಚೀಲಗಳನ್ನು ಬಿಟ್ಟು ಹೋಗ್ತಾರೆ. ಅದನ್ನು ಕಂಡು ಅದನ್ನು ಮಾರಾಯ ತಂದೆಯವರು ಮನೆಗೆ ಬಂದು ನೋಡಿದಾಗ ಇದು ಯಾರು ಬಿಟ್ಟಿದ್ದಾರೆ ಅಂಥೇಳಿ ಅವುಗಳನ್ನು ಕಟ್ಟಿಗೆಯಿಂದ ಹೊರಗೆ ಚೆಲ್ತಾರಂತೆ ಬರ್ತದೆ. ಅವರು ಆ ದಾಸೋಹಕ್ಕೆ ನಂಬಲ್ಲಿ ಬಡತನವಿದೆ ಅಂಥೇಳಿ ಅಪ್ಪ ಬಸವಣ್ಣನವರು ನಮ್ಮನ್ನು ಪರೀಕ್ಷಿಸಲೆಂದು ಈ ನಾಣ್ಯಗಳನ್ನು ಬಿಟ್ಟು ಹೋದರೇನೋ ಅನ್ನೋ ಸಂಶಯ ಬಂದು ಅವರೇನು ಮಾಡ್ತಾರೆ, ತಾವು ಕಾಯಕ ಮಾಡಿ ತಂದ ಕಟ್ಟಿಗೆ ಮೇಲೆ ಲಿಂಗ ಪೂಜೆಯ ಪಾದೋದಕವನ್ನು ಆ ಕಟ್ಟಿಗೆ ಮೇಲೆ ಚೆಲ್ಲಿ ಅದು ಬಂಗಾರವಾಯಿತು ಅಂತ ಬರ್ತದೆ. ಆ ಬಂಗಾರದಿಂದ ತಾವು ಅನುಭವ ಮಂಟಪದಲ್ಲಿರುವ ಎಲ್ಲ ಶರಣರಿಗೆ, ಮಹಾಮನೆಯ ಎಲ್ಲ ಶರಣರಿಗೆ ದಾಸೋಹಕ್ಕೆ ಕರೀತಾರೆ ಅಂತ ನಾವು ಕೇಳ್ತೀವಿ. ಆ ದಾಸೋಹಕ್ಕೆ ಬಂದು ಎಲ್ಲ ಶರಣರು ದಾಸೋಹವನ್ನು ಸ್ವೀಕರಿಸಿ ಹೋಗ್ತಾರೆ ಅಂತ ನಾವು ನೋಡ್ತೀವಿ. ಅಂಥ ಶರಣರಾದ ಮುಳುಗೆ ಮಾರಾಯ ತಂದೆಗಳು ಒಂದ್ಸರಿ ಇಲ್ಲಿ ಬಂದು ಯಾಕೋ ಸುಖ ಅಂತ ಅನ್ನಿಸ್ತಾ ಇಲ್ಲ, ಯಾಕೋ ಇನ್ನೂ ನನಗೆ ಮನಸ್ಸು ನೆಲೆ ನಿಲ್ತಾ ಇಲ್ಲ, ನನಗೆ ಸಾಮರಸ್ಯದ ಸುಖ ಅನುಭವವೇ ಆಗ್ತಾ ಇಲ್ಲ ಅಂತ ಒಂದ್ಸರಿ ದ್ವಂದ್ವದಾಗಿದ್ದಾಗ ಮಹಾದೇವಿ ತಾಯಿಯವರು ಹೇಳ್ತಾರೆ, ಅಯ್ಯೋ ಯಾಕೆ ಈ ಥರ ನೀವು ಮನಸ್ಸನ್ನು ಇದು ಮಾಡ್ಕೊಳ್ತೀರಿ, ನೀವು ಇಂಥ ಮನಸ್ಸಿಗೆ ನೋವು ಮಾಡ್ಕೊಳ್ಬಾರ್ದು, ಶರಣರು ಯಾವ ರೀತಿ ಜೀವನವನ್ನು ಮಾಡಿದರು, ಕೈಯಲ್ಲಿ ಜ್ಯೋತಿ ಹಿಡಿದು ಕತ್ತಲೆ ಎನಲೇತಕ್ಕೆ, ಪರುಷ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ, ಕ್ಷುತ್ತು ನಿವೃತ್ತಿಯಾದವಂಗೆ ಕಟ್ಟೋಗರದ ಹೊರೆಯಲ್ಲಿ ಹೊರಲೇತಕ್ಕೆ ಅಂತ ಅವರು ಕೇಳ್ತಾರೆ. ಅಂದರೆ ಕೈಯಾಗೆ ನಮ್ಮ ಕೈಯಾಗೆ ಜ್ಯೋತಿ ಹಿಡ್ಕೊಂಡಿದ್ದೀವಿ, ಕತ್ತಲೆ ಅಂತ ನಾವು ಯಾಕೆ ಅನ್ನಬೇಕು? ನಮ್ಮ ಕೈಯಾಗೆ ಲಿಂಗ ಅದ, ಬೆಳಗಿನ ಲಿಂಗವಿರ್ಲಕ್ಕಾಗಿ ನಾವು ಸಾಧನೆ ಮಾಡಬೇಕೇ ಹೊರತು ಅರೆ ಇನ್ನು ಕತ್ತಲೆ ಇದೆ ಅಂತ ಅನ್ನೋದು ಸರಿಯಲ್ಲ ಅಂತ ಅವರು ಹೇಳ್ತಾರೆ. ಪರುಷವೇ ನಮ್ಮ ಕೈಯಲ್ಲಿದ್ದಾಗ ಕೂಲಿ ಮಾಡೋದು ಯಾಕೆ? ಬಂಗಾರವೇ ನಮ್ಮ ಕೈಯಲ್ಲದ, ಶುದ್ಧವಾದ ಕಾಯಕ ಅದೇ ನಮ್ಮ ಕೈಯಾಗ, ನಾವು ಮತ್ತ್ಯಾಕೆ ಕೂಲಿ ಮಾಡಬೇಕು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಕ್ಷುತ್ತು ನಿವೃತ್ತಿ ಆದವಂಗೆ ಅಂದ್ರೆ ಹಸಿವಿನೇ ಇಲ್ಲದವನು ಬುತ್ತಿ ಊಟದ ಬುತ್ತಿ ಅನ್ನು ತಗೊಂಡು ಹೋಗೋ ಅವಶ್ಯಕತೆ ಏನದ, ಅದ್ರ ಹೊರೆ ಹೊತ್ಕೊಳ್ಳೋದೇನು ಅವಶ್ಯಕತೆ ಅದ ಅಂತ ಹೇಳಿದಾಗ ಮಹಾದೇವಿ ತಾಯಿಯವರ ಆಧ್ಯಾತ್ಮದ ನೆಲೆಗಟ್ಟು ಅಥವಾ ಅವರ ಆ ಗಟ್ಟಿತನವನ್ನು ಕಂಡು ಮಾರಾಯ ತಂದೆ ಅಂತಾರೆ, ಎನ್ನ ಸತ್ಯಕ್ಕೆ
ಎನ್ನ ಭಕ್ತಿಗೆ ನೀನೇ ಒಂದು ಮಾರ್ಗ ತೋರು ಎಂದು ಅವರನ್ನು ಕೇಳ್ತಾರೆ ಆ ತಾಯಿಯನ್ನು. ಆವಾಗ ಅವರು ಹೇಳ್ತಾರೆ, ಬಹಳ ವಿನಯವಾಗಿ ಹೇಳ್ತಾರೆ, ನಾನೇ ಹುಷಾರಿದ್ದ ಅಥವಾ ನಾನೇ ಅರಿವಿನಿಂದ ಕೂಡಿದ್ದಕ್ಕಿದ್ದ ಅಂತ ಅವರು ಅನ್ನೋದಿಲ್ಲ. ಅವರೇನು ಹೇಳ್ತಾರೆ, ಕಾಯವಿದ್ದಲ್ಲಿ ತಲೆ ನಡೆದುದುಂಟೆ, ಕಣ್ಣಿದ್ದಲ್ಲಿ ಕರ್ಣ ನಡೆದುದುಂಟೆ ಎಂದು ಅವರು ಕೇಳ್ತಾರೆ. ಅಂದರೆ ಕಾಯನೇ ಇರ್ಲಕ್ಕಾಗಿ, ಕಾಲಿರ್ಲಕ್ಕಾಗಿ ಅಥವಾ ಕಾಯವಿದ್ದಲ್ಲಿ ಕಾಲಿರ್ಲಕ್ಕಾಗಿ ತಲೆ ನಡೀತದೆನ್ನು ಎಂದರ, ಕರ್ಣವಿದ್ದಲ್ಲಿ ಕಣ್ಣಿದ್ದಲ್ಲಿ ಕರ್ಣ ನೋಡಿದ್ದುದುಂಟೇನು, ಕಣ್ಣಿದ ಮ್ಯಾಲೆ ಕಿವಿ ನೋಡ್ತದೇನು ಅಂತ ಅವರು ಮಾರಾಯ ತಂದೆಯವರಿಗೆ ಕ್ವಶನ್ ಮಾಡ್ತಾರೆ. ಆವಾಗ ಅವರು ಮಾರಾಯ ತಂದೆ ಹೇಳ್ತಾರೆ, ತಲೆ ಇಲ್ಲದೆ ಕಾಲು ನಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ತಲೆ ಇದ್ದಾಗ ಮಾತ್ರ, ತಲೆಯಿಂದ ಮೆಸೇಜ್ ಬಂದಾಗ, ತಲೆಯಿಂದ ಸಂದೇಶ ಬಂದಾಗ ಮಾತ್ರ ಏನಾಗ್ತದೆ, ಕಾಲುಗಳು ನಡೀತಾವ ಅನ್ನೋ ಅವರ ಪ್ರಶ್ನೆಗೆ ಅವರೇ ಉತ್ತರ ನೀಡಿ ಅವರಿಗೆ ಕೇಳ್ತಾರೆ. ಆ ರೀತಿಯಲ್ಲಿ ಇನ್ನೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾರಂದರೆ ಐದಕ್ಕಿ ಲಕ್ಕಮ್ಮ ಕೂಡ ಒಂದು ಮಾತನ್ನು ಹೇಳಿ ಅವರ ತಮ್ಮ ಪತಿಯನ್ನು ಯಾವ ಮಾರ್ಗ ತಪ್ಪು ಮಾರ್ಗಕ್ಕೆ ಹೋಗುವಾಗ ಅವರ ಪತಿಯನ್ನು ಹೆಂಗೆ ದಾರಿಗೆ ತಂದರು ಅಂತ ಇಲ್ಲಿ ನಾವು ನೋಡ್ತೇವೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟಿಯಯ್ಯ ಅಂತ ಲಕ್ಕಮ್ಮ ತಾಯಿ ಕೇಳ್ತಾರೆ. ಅದು ತಮಗೆಲ್ಲ ಗೊತ್ತೇ ಇರುವಂತೆ ಲಕ್ಕಮ್ಮ ಅಕ್ಕಿ ಹೆಚ್ಚಿಗೆ ತಂದಿದ್ದ ನೋಡಿ ಈ ಮಾತನ್ನು ಹೇಳ್ತಾರೆ. ಅಜಾತರಿ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯ್ಯ, ಈಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಂಥೇಳಿ ಐದಕ್ಕಿ ಲಕ್ಕಮ್ಮ ಶರಣೆ ಕೂಡ ಗಂಡನಿಗೆ ಹೇಳ್ತಾರೆ. ಆಮೇಲೆ ಒಂದು ದಿವಸ ಕಾಯಕ ಮರೆತು ಅನುಭವ ಮಂಟಪದಲ್ಲಿ ಚರ್ಚೆಯಲ್ಲಿ ಕುಂತಾಗ ಎನ್ನಾಳದನಿ ಕಾಯಕಿಗೆ ಹೊತ್ತಾಯಿತು, ಹೇಳಿ ಕಾಯಕವ ಟೈಮ್ ಸಮಯವಾಗಿದೆ ಬನ್ನಿ ಅಂಥೇಳಿ ಕರೆಯುವಂಥ ಸಾಮರ್ಥ್ಯವನ್ನು ನಾವು ಆಗಿನ ದಾಂಪತ್ಯದ ಜೀವನದಲ್ಲಿ ಅಂದರೆ ಮಹಿಳೆಯರಲ್ಲಿ ಶರಣೆಯರಲ್ಲಿ ನಾವು ಕಾಣ್ತೀವಿ. ಅಂಥ ಸಾಮರ್ಥ್ಯ ಈಗ ನಾವು ಎಲ್ಲೂ ನೋಡೋದಿಲ್ಲ ರೀ. ಎಷ್ಟೊಂದು ಜನ ಈಗ ದೀಪಾವಳಿ ಬಂತು ಅಂಥೇಳಿ ಎಷ್ಟೋ ಜನ ಏನು ಮಾಡ್ತಿರ್ತಾರೆ, ಜೂಜಾಡೋದಕ್ಕೆ ಹೋಗ್ತಾರೆ, ಎಲ್ಲೆಲ್ಲೋ ಕುಂತಿರ್ತಾರೆ. ಆವಾಗ ನಾವು ಯಾರೋ ಹೋಗಿ ಕರೀಲಕ್ಕೆ ಹೋಗ್ತೇವೆ, ನಮ್ಮವ್ರು ಯಾರೂ ಅಂಥ ಧೈರ್ಯ ಮಾಡೋದಿಲ್ಲ. ಆದರೆ ಅವ್ರಿಗೆ ಎಷ್ಟು ನೈತಿಕ ಸಾಮರ್ಥ್ಯ ಇತ್ತು, ಎಷ್ಟು ಧೈರ್ಯ ಇತ್ತು ಅಂತಂದ್ರೆ ಅವ್ರು ಹೋಗಿ ಕರೆಯೋದನ್ನು ನೋಡಿದರೆ ಅವರ ತನ್ನ ಪತಿಯನ್ನು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದರು ಅಂತ, ಮತ್ತು ನಾನೇ ಮಾರ್ಗದರ್ಶನ ಮಾಡಿದ್ದೇನೆ ಅಂಥೇಳಿ ಅವರು ಎಂದೂ ಅನ್ನೋದಿಲ್ಲ. ಆವಾಗ ಎಷ್ಟು ವಿನಯವಾಗಿ ಹೇಳ್ತಾರೆ ಇನ್ನೊಂದು ಮಾತನ್ನು ಲಕ್ಕಮ್ಮ ತಾಯಿ, ಅಂದರೆ ಆವ ಬೀಜವ ಬೀಳುವಲ್ಲಿ ಯಾವ ಬೀಜ ನಾವು ಭೂಮಿದಾಗ ಬಿತ್ತರೇನು, ಅದು ಹಿಂದ ಮುಂದ ಅಂಥೇಳಿ. ಈಗ ಒಂದ್ಸರಿ ಬೀಜ ಚಲ್ತೀವಿ, ಹೊಲ ತುಂಬ ಎಲ್ಲ ಬೀಜ ಚಲ್ತೀವಿ, ಆವಾಗ ಎಲ್ಲ ಬೀಜಗಳು ಮಳೆ ಬಿದ್ದ ಮೇಲೆ ಎಲ್ಲ ಬೀಜಗಳು ಒಂದೇ ಸಮಯಕ್ಕೆ ಮೇಲೆ ಬರ್ತಾವೆ, ಒಂದೇ ಸಮಯಕ್ಕೆ ಸಸಿ ಆಗ್ತಾವೆ. ಹಂಗೆ ನಾನು ನೀವು ಅನ್ನೋ ಭೇದ ಅದೇನು, ಇಬ್ಬರು ಗಂಡ ಹೆಂಡತಿ ಅನ್ನೋ ನೀ ಮರೆದಲ್ಲಿ ನಾನರಿದಲ್ಲಿ ಅನ್ನೋ ಭೇದ ಉಂಟೇನು, ಕೂಟಕ್ಕೆ ಸತಿಪತಿ ಎಂಬ ನಾಮ ಉಂಟಾದರೆ ಉಂಟು, ಅರಿವಿಂಗೆ ಬೇರೊಂದೆಡೆ ಉಂಟೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಾವಿಬ್ಬರು ಸತಿಪತಿ ಅಂಥೇಳಿ ನಾವು ಇರ್ಬೋದು, ಆದರೆ ಅರಿವೇನದಲ್ಲ ನಮ್ಮಲ್ಲಿ ಅಥವಾ ನಿಮ್ಮಲ್ಲಿ, ಸತಿಪತಿಗಳಿಬ್ಬರಲ್ಲಿ ಇರುವ ಅರಿವು ಒಂದೇ ಅಂಥೇಳಿ ಆ ಲಕ್ಕಮ್ಮ ತಾಯಿ ಕೂಡ ಇಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಇಂಥ ಶರಣೆಯರನ್ನು ನಾವು ಕಾಣೋದು ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಈ ಅವರ ಶುದ್ಧತೆ, ಅವರ ನಡೆ ನುಡಿ ಶುದ್ಧತೆ ಕಂಡ್ರೆ ನಮಗೆ ಬಹಳ ಸಂತೋಷವೂ ಆಗ್ತದೆ ಅನ್ನಿಸ್ತದೆ. ಇಂಥ ಶರಣೆಯರ ಇದರಲ್ಲಿ ನಾವು ಬೆಳೀತಾ ಇದ್ದೀವಲ್ಲ, ಅಂಥವರ ಸೆರೆ ಹಿಡಿದು ನಾವು ಬದುಕ್ತಾ ಇದ್ದೀವಲ್ಲ ಅಂಥೇಳಿ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಈಗ ಒಂದು ಕೆಲವು ವಚನಗಳನ್ನು ನೋಡ್ತೇವೆ, ಮೋಳಿಗೆ ಮಾರಾಯಣವ್ರದ್ದು ಅಥವಾ ಮಹಾದೇವಿ ತಾಯಿಯವ್ರದ್ದು, ಅನೇಕ ವಚನಗಳಲ್ಲಿ ಅವರು ಶತಸ್ಥಲ ವಚನಗಳು ಅಷ್ಟೇ ಅಲ್ಲ, ಬೆಡಗಿನ ವಚನಗಳನ್ನು ನಾವು ಕಾಣ್ತೀವಿ. ಪ್ರಭುದೇವರಂತೆ ಅವರು ಅನೇಕ ಬೆಡಗಿನ ವಚನಗಳನ್ನು ಬರೆದಿದ್ದನ್ನು ನಾವು ನೋಡಬಹುದು. ಅಂಥ ವಚನಗಳಲ್ಲಿ ಒಂದು ವಚನ ಮಹಾದೇವಿ ತಾಯಿಯವ್ರದ್ದು, ಬಿತ್ತಿದ ಬಿತ್ತು ಪೃಥ್ವಿಯ ಕೂಟ ಅಪ್ಪುವಿನ ದ್ರವದಿಂದ ಮಸ್ತಕ ಒಡೆಯೋದಲ್ಲದೆ ಉಷ್ಣದ ಡಾವರಕ್ಕೆ ಬೆಂಕಿಯ ಬೇಗಕ್ಕೆ ಮಸ್ತಕ ಒಡೆಯೋದುಂಟೇಲೆ ಅಂತ ಕೇಳ್ತಾರೆ ಅವರು. ಅಂದ್ರೆ ಈಗ ನಾವು ಬಿತ್ತೀವಲ್ಲ, ಭೂಮಿದಾಗ ಒಂದು ಬೀಜ ಬಿತ್ತದೇವಂದ್ರೆ ಅದು ಎದುರಿನಿಂದ ಮೇಲೆ ಏಳ್ತದೆ ಅಂದರೆ ಅದು ಪೃಥ್ವಿಯ ಮಣ್ಣಿನಿಂದ, ಆಮೇಲೆ ಬೆಳಕು ಗಾಳಿ ನೀರಿನಿಂದ ಅದು ಬೀಜ ಸಸಿಯಾಗಿ ಮೇಲೆ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ ನಾವು ಲಿಂಗ ಪೂಜೆ ಮಾಡಬೇಕಾದ್ರೆ ಲಿಂಗವು ಭಕ್ತಿಯ ಶ್ರದ್ಧೆಗೆ ವಿಶ್ವಾಸದ ಸುಸಂಗಿಗೆ ನಿಶ್ಚಯ ಒಪ್ಪೋದು. ನಾವು ಲಿಂಗ ಪೂಜೆ ಮಾಡಬೇಕಾದ್ರೆ ನಮಗೇನು ಬೇಕು, ಶ್ರದ್ಧೆ ಬೇಕು, ವಿಶ್ವಾಸ ಬೇಕು. ಈಗ ಬೀಜ ಮೇಲೆ ಬರಬೇಕಾದ್ರೆ ನೀರು ಬೆಳಕು ಹೆಂಗೆ ಬೇಕಲ್ಲ, ಹಂಗೆ ನಮಗೇನು ಬೇಕು, ನಮ್ಮ ಪೂಜೆಗೆ ಲಿಂಗಕ್ಕೆ ಲಿಂಗ ಪೂಜೆಗೆ ಅಥವಾ ಲಿಂಗಾಂಗ ಸಾಮರಸ್ಯಕ್ಕೆ ನಮಗೇನು ಬೇಕು, ಶ್ರದ್ಧೆ ವಿಶ್ವಾಸ ಬೇಕು. ಸುಸಂಗಿಗೆ ನಿಶ್ಚಯ ಒಪ್ಪುವ, ಲಿಂಗಕ್ಕೆ ದೃಷ್ಟ ಒಪ್ಪುವುದಲ್ಲದೆ ಉನ್ನತ ಒಪ್ಪ
ವಿಶ್ವಾಸಘಾತಕ್ಕಂಗೆ ವಂದಿಸಿ ನಿಂದಿಸುವಂಗೆ ಹಿಂದೆ ಮುಂದೆ ಬಂದಿದ ಬಾಯ್ಗಿಡುವಂಗೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ ಸಂಧಿಸಲಾರಾಮಂಗೆ ಅಂಥೇಳಿ ಆ ಮಾದೇವಿ ತಾಯಿಯವರು ಹೇಳ್ತಾರೆ. ಅಂದ್ರೆ ನಾವು ಯಾವುದೇ ನಡೆ ನುಡಿ ಶುದ್ಧವಿಲ್ಲ ಅಂತಂದ ಮೇಲೆ, ನಮ್ಮ ನಡೆ ನುಡಿನೇ ಶುದ್ಧ ಇಲ್ಲ ಅಥವಾ ನಾವು ದೇವರ ಮೇಲೆ ಭಕ್ತಿನೇ ಇಲ್ಲ, ನಿಷ್ಠೆನೇ ಇಲ್ಲ, ಶ್ರದ್ಧೆನೇ ಇಲ್ಲ ಅಂದಮೇಲೆ ನಾವು ಹೆಂಗೆ ಆ ದೇವನನ್ನು ಕಾಣ್ಬೋದು? ಅವ್ರು ಇನ್ನೊಂದು ದೇವರ ನಿಷ್ಠೆ ಬಗ್ಗೆ ಹೇಳ್ತಾ ಹೇಳ್ತಾ, ಆರು ದೇವರ ನಿಮ್ಮ ಎದೆಯಲ್ಲಿ ಮುರಿದುಕೊಳ್ಳಿ, ಮೂರು ದೇವರ ನಿಮ್ಮ ಮೂಗಿನಲ್ಲಿ ಮುರಿದುಕೊಳ್ಳಿ ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಅಂದರೆ ದೇವರು ಒಬ್ಬನೇ ದೇವರು, ಆ ಗುರು ಕೊಟ್ಟ ಒಬ್ಬನೇ ದೇವರನ್ನು ನೀವು ಪೂಜೆಗೈರಿ, ಆ ಲಿಂಗಾಂಗ ಸಮರಸ್ಯ ಹೊಂದಿರಿ ಅಂತ ಅವರು ತಾಯಿ ಮಹಾದೇವಿ ತಾಯಿಯವರು ಹೇಳೋದನ್ನು ನಾವು ನೋಡ್ತೀವಿ. ಅಂಥ ತಾಯಿ ಇನ್ನೊಂದು ವಚನ ಹೇಳ್ತಾರೆ, ಕಲ್ಲು ಬಿತ್ತಿ ನೀರ ನೆರೆದಲ್ಲಿ ಪಲ್ಲವಿಸುವುದೇ ದಿಟದ ಬೀಜದ ವೃಕ್ಷದಂತೆ ಅಂಥೇಳಿ. ಈಗ ನಾವು ಒಂದು ವೇಳೆ ಕಲ್ಲು ಬಿತ್ತಿ ನೀರು ಎರಿತಾ ಎರಿತಾ ದಿನಾ ಕಲ್ಲು ಬಿತ್ತಿ ಕಲ್ಲು ಭೂಮಿದಾಗ ಹಾಕಿ ನೀರು ಎರಿತಾ ಹೋದೆ, ಒಂದು ಕಲ್ಲು ಬೆಳೀತದೇನ್ರಿ? ಅದು ಬೆಳೆಯೋದಿಲ್ಲ. ಅದೇ ರೀತಿ ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇಲ್ಲದಲ್ಲಿ ಅವನಿಗೆ ನಿಜವಸ್ತುವಿನ ಸುದ್ದಿ ಗೊತ್ತೆ ಅಂತ ಕೇಳ್ತಾರೆ. ಅವರು ಶ್ರದ್ಧೆನೇ ಇಲ್ಲ, ಭಕ್ತಿನೇ ಇಲ್ಲ, ಆ ದೇವನ ಬಗ್ಗೆ ಹಂಬಲನೇ ಇಲ್ಲ ಅಂದಮೇಲೆ, ಅಥವಾ ಎಲ್ಲೆಲ್ಲೋ ಇನ್ನೊಂದು ವಚನದಲ್ಲಿ ಹೇಳಿದ್ರಲ್ಲ ಮೇಲಿನ ವಚನದಲ್ಲಿ, ನಿಂದಿಸಿ ವಂದಿಸು ಅವನಿಗೆ, ನಿಂದಿ ಯಾವಾಗ ನೋಡಿದ್ರು ಮುಂದೊಂದು ಮಾತು ಹಿಂದೊಂದು ಮಾತು, ನಿಂದೆ ಆಡುವ ಮನುಷ್ಯಗೆ ಎಲ್ಲರ ಆ ದೇವರು ಒಲಿತಾನೇನು, ಹಿಂದೆ ಮುಂದೆ ಬಿದ್ದುದನ್ನು ತಿನ್ನುವವನಿಗೆ ದೇವರು ಒಲಿತಾನೇನು ಅಂತ ಆ ತಾಯಿ ಕೇಳ್ತಾರೆ. ಇವುಗಳನ್ನೆಲ್ಲ ನೋಡಿದ್ರ ನಮ್ಮ ಶರಣೆಯರು ಎಷ್ಟು ಶ್ರೇಷ್ಠರಾಗಿದ್ದರು, ಅವರ ಜ್ಞಾನ ಎಷ್ಟು ಉನ್ನತ ಮಟ್ಟಕ್ಕೇರಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಅಪ್ಪ ಬಸವಣ್ಣನವರ ಒಂದು ವಚನವನ್ನು ನಾವು ಕಾಣ್ಬೋದು. ಈಗ ದೇವರನ್ನು ಕಾಣಬೇಕು, ನಾವು ದೇವರನ್ನು ಕಾಣಬೇಕು ಅಂತ ನಾವು ಕೇಳಿದೆವು ಅಂತಂದ್ರೆ ಎಲ್ಲರೂ ಹಿರಿಯರೆಲ್ಲ ಏನು ಹೇಳ್ತಾರೆ, ಏ ದೇವ್ರ ಬೇಗ ನೋಡಬೇಕು ಅಂತಂದ್ರೆ ದೇವ್ರ ಪೂಜೆ ಮಾಡು, ಗುಡಿಗೆ ಹೋಗು, ದೀಪ ಒಯ್ಯಿ, ಆರತಿ ಮಾಡು, ಹಣ್ಣು ಒಯ್ಯಿ, ಹೂ ಒಯ್ಯಿ, ಪತ್ರಿ ಒಯ್ಯಿ ಅಂತ ಹೇಳ್ತಾರೆ. ಮನಸ್ಸು ಆಮೇಲೆ ದೇಹ ಶುದ್ಧವಾಗಬೇಕು ಅಂತ ನಾವು ಕೇಳಿದ್ರೆ ಏನು ಹೇಳ್ತಾರೆ, ಅಂತರಂಗ ಶುದ್ಧಕ್ಕೆ ಧ್ಯಾನ ಮಾಡು, ಬಾಹ್ಯರಂಗ ಶುದ್ಧಕ್ಕೆ ಸ್ನಾನ ಮಾಡು, ತಲೆ ಸ್ನಾನ ಮಾಡು ಅಂತ ಹೇಳ್ಬೋದು. ಆದ್ರೆ ಅಪ್ಪ ಬಸವಣ್ಣನವರು ಏನು ಹೇಳ್ತಾರೆ ಅಂತಂದರೆ, ನಮ್ಗೆ ಒಂದು ಅಂತರಂಗ ಶುದ್ಧ ಬಹಿರಂಗ ಶುದ್ಧವಾಗಿರಬೇಕು. ಆದರೆ ಅಂದ್ರೆ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳೋದನ್ನು ನಾವು ಕಾಣ್ತೀವಿ. ಈ ವಚನ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ರೀ, ಆದರೆ ಒಬ್ಬರೂ ಇದರ ಬಗ್ಗೆದಾಗ ನಾವು ವಿಚಾರ ಮಾಡೋದಿಲ್ಲ. ಇಂಥ ಮಹತ್ವವಾದ ವಚನವನ್ನು ನಾವು ಏನೋ ಒಂದು ಓದಿ ಕೆಳಗಿಟ್ಟು ಅಥವಾ ಮೇಲಿಟ್ಟು ಬಿಟ್ಟು ಬಿಡ್ತೀವಿ ಅಷ್ಟೇ, ಅದರ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಅಪ್ಪ ಬಸವಣ್ಣವ್ರು ಹೇಳೋದು ನೋಡ್ರಿ, ನೀವು ಯಾರೇ ದೇವರ ದರ್ಶನಕ್ಕಂತ ಹೇಳಿ ಬಂದ್ರೆ ನಾವು ಗುಡಿಗುಂಡಾರ ತೋರಿಸ್ತೇವೆ. ಆದರೆ ಅಪ್ಪ ಬಸವಣ್ಣವರು ಗುಡಿಗುಂಡಾರ ತೋರಿಸ್ಲಿಲ್ಲ, ಅವರು ಪೂಜೆ ಮಾಡ್ರಿ ಅಂತ ಹೇಳಿಲ್ಲ. ಅವರು ಏನು ಹೇಳಿದ್ರು, ಕಳಬೇಡ, ನೀವು ಕಳತನ ಮಾಡಬೇಡಿ, ಆಮೇಲೆ ಹುಸಿ ನುಡಿಯಬೇಡ್ರಿ, ಸುಳ್ಳನ್ನು ಹೇಳಬೇಡ್ರಿ, ಮುನಿಯಬೇಡ್ರಿ, ಬೇರೆಯವ್ರ ಬಗ್ಗೆದಾಗ ಮುನಿಸ್ಕೊಳ್ಬೇಡ್ರಿ, ಅನ್ಯರಿಗೆ ಅಸಹ್ಯ ಪಡಬೇಡ್ರಿ, ಅವ ಅಂಥವನು ಇಂಥವನು, ಅವ್ರು ಇಂಥಕ್ಕಿ, ಇವಳು ಇಂಥಕ್ಕಿ ಅಂತ ಅನ್ಯಾಯವಾಗಿ ಬೇರೆಯವ್ರ ನಿಂದೆ ಮಾಡೋದಾಗಲಿ ಅಥವಾ ಬೇರೆಯವರು ಹಳಿಯೋದು ಆಗಲಿ, ತನ್ನನ್ನೇ ಹೊಗಳ್ಕೊಳ್ಳೋದಾಗಲಿ, ಈ ಏಳು ಸಪ್ತ ಇದನ್ನು ನಿಯಮಗಳನ್ನು ನಾವು ಪಾಲಿಸಿದ್ದೇ ಆದರೆ ಅಂತರಂಗ ಶುದ್ಧವಾಗಿ ಬಹಿರಂಗ ಶುದ್ಧವಾಗಿ ನಾವು ಆ ದೇವನಿಗೆ ಸಲ್ಲುವ ಒಂದು ತೊಡುಗೆ ಆಗ್ತೇವೆಯು, ಲಿಂಗಾಂಗ ಸಾಮರಸ್ಯಕ್ಕೆ ಹೋಗುವ ದಾರಿ ಇದಾಗುತ್ತದೆ ಅಂತ ಅಪ್ಪ ಬಸವಣ್ಣನವರು ಹೇಳೋದನ್ನು ನಾವು ನೋಡ್ತೀವಿ. ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ನಾವು ನೋಡ್ಬೋದು, ಕನಕದಾಸರ ಒಂದು ಸಣ್ಣ ಎಕ್ಸಾಂಪಲು. ಆ ಗುರುಗಳು ಏನು ಮಾಡ್ತಾರೆ, ಒಂದು ದಿವಸ ಎಲ್ಲರಿಗೂ ಒಂದೊಂದು ಗಿಂಡಿ ಕೊಡ್ತಾರೆ, ಅಂದರೆ ಒಂದೊಂದು ತೆಂಬಿಗೆ ಕೊಟ್ಟು ಇದನ್ನು ಬೆಳಗಿ ಶುದ್ಧವಾಗಿ ಬೆಳಗಿ ಸ್ವಚ್ಛವಾದ ನದಿಯ ನೀರನ್ನು ತರಿ, ಪೂಜೆಗೆ ಬೇಕಾಗಿದೆ, ಯಾರ್ದು ಸ್ವಚ್ಛವಾಗಿರ್ತದ ಅದನ್ನು ನಾವು ಪೂಜೆಗೆ ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ. ಆವಾಗ ಎಲ್ಲ ಶಿಷ್ಯರೆಲ್ಲ ನದಿಗೆ ಹೋಗ್ತಾರೆ, ನಂದು ಸ್ವಚ್ಛವಾಗಬೇಕು, ನಿಂದು ಸ್ವಚ್ಛವಾಗಬೇಕು ಅಂಥೇಳಿ ತಿಕ್ಕೇ ತಿಕ್ತಾರ ತಿಕ್ಕೇ ತಿಕ್ತಾರ ನದಿ ದಡ್ಡಿ ಮೇಲೆ ಕುಂತು ತಿಕ್ಕಿ ಸ್ವಚ್ಛ ಒಳಗ ಹೊರಗ ಫಳಫಳ ಹೊಳೆಯುವಂತೆ ತಾಂಬೂರದ ತೆಮ್ಮಿಗೆಯನ್ನು ತೊಳೆದು ಅದರಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಕನಕದಾಸರು ಏನು ಮಾಡ್ತಾರೆ, ಅವರೆಲ್ಲ ತಿಕ್ತಾ ಇರೋದು ನೋಡಿ ತಾವು ಸಾಮಾನ್ಯವಾಗಿ ತಿಕ್ಕಿ
ಅದರಲ್ಲಿ ನೀರನ್ನು ತುಂಬಿಕೊಂಡು ಒಯ್ದು ಗುರುಗಳ ಮುಂದೆ ಇಡ್ತಾರೆ. ಎಲ್ಲರೂ ನಂದು ನೋಡ್ರಿ ನಿನ್ನ ನೋಡ್ರಿ ಅಂತೇಳಿ ಮುಂದೆ 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 ಒಯ್ದು ಗುರುಗಳ ಮುಂದಿಟ್ಟಾಗ ಕನಕದಾಸವರು ಒಂದು ಕಡೆ ಇಟ್ಟು ತಮ್ಮ ತಾವು ಸುಮ್ಮನೆ ಕುಂತು ಬಿಡ್ತಾರೆ. ಆವಾಗ ಪೂಜೆ ಆಗೋರಿಗೆ ಯಾರೂ ಮಾತಾಡೋದಿಲ್ಲ. ಪೂಜೆ ಆದ ನಂತರ ಗುರುಗಳು ನೋಡ್ತಾರೆ, ನೋಡಿ ಯಾರು ತಗೊಳ್ಬೇಕು ಅಂಥೇಳಿ ನೋಡ್ತಾ ನೋಡ್ತಾ ಕನಕದಾಸರ ತಂಬಿಗೆಯನ್ನು ತೆಗೆದುಕೊಂಡು ಬಿಡ್ತಾರೆ. ತಂಬಿಗೆಯಲ್ಲಿ ಅದನ್ನು ನೋಡಿ ಎಲ್ಲ ಶಿಷ್ಯರು ಅವಂದ್ಯಾಕೆ ತೊಗೊಂಡ್ರಿ ಅಂಥೇಳಿ ದುಸುಮುಸು ಮಾಡ್ತಾ ಅವರು ಸಿಟ್ಟಿಗೆ ಹೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಇದನ್ನು ನೋಡಿರಿ ನೀವೆಲ್ಲ ಮೇಲೆ ಫಳಫಳ ಅಂತ ಹೊಳೆಯುವಂಗೆ ಆ ತಂಬಿಗೆ ತೊಳೆದು ನೀವು ನೀರು ತುಂಬಿಕೊಂಡು ಬಂದಿರಿ, ಅದರ ಕನಕದಾಸ ಅದರ ಒಳಗಿನ ಅಂತರಂಗ ಶುದ್ಧಿ ಆಗುವಂತೆ ಅದರ ಒಳಗನ್ನು ಫಳಫಳ ಹೊಳೆಯುವಂತೆ ಬೆಳಗಿ ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ತಂದಿದ್ದಾನೆ. ಅದೇ ರೀತಿ ಅವನ ಮನಸ್ಸು ಕೂಡ ಬಹಳ ಅಂತರಂಗ ಶುದ್ಧವಾಗಿದೆ. ಹಂಗೆ ನಾವು ಹೆಂಗೆ ಬದುಕಬೇಕು ಅಂದರೆ ಅಂತರಂಗ ಶುದ್ಧವಾಗಿರಬೇಕೇ ಹೊರತು ಮೇಲೆ ತೋರಿಸಲು ನಾವು ಶುದ್ಧವಾಗಿರೋದು ಅವಶ್ಯಕತೆ ಇಲ್ಲ. ಡಾಂಬಿಕವಾಗಿ ನಾವು ಏನೂ ಮಾಡೋದು ಬೇಕಾಗಿಲ್ಲ. ಡಂಬತನದ ಅಥವಾ ಡಾಂಬಿಕ ಪೂಜೆ ನಮಗೆ ಅವಶ್ಯಕತೆ ಇಲ್ಲ ಅಂಥೇಳಿ ಇಲ್ಲಿ ಅಪ್ಪ ಬಸವಣ್ಣವರು ಹೇಳೋದನ್ನು ಅಥವಾ ಕನಕದಾಸರ ಇದನ್ನು ನಾವು ದೃಷ್ಟಾಂತವನ್ನು ನೋಡಿ ತಿಳಿದುಕೊಳ್ಬೋದು. ಇದೇ ರೀತಿ ಯಾವುದೇ ರೀತಿ ನಾವು ಬದುಕಬೇಕಾದ್ರೆ ನಡೆ ನುಡಿ ನಮಗೆ ಎಷ್ಟು ಅವಶ್ಯಕತೆ ಆದಂಥ ಇನ್ನೊಂದು ವಚನದಲ್ಲಿ ನಾವು ಮಹಾದೇವಿ ತಾಯಿಯವರು ಹೇಳ್ತಾರೆ, ಊರ್ವಸಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟಡೆ ಮೆಚ್ಚುವರಲ್ಲದೆ ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟಡೆ ಮೆಚ್ಚುವರೇ, ಹುಡುಗುಡು ಎಂದು ಓಡಿಸುವರಲ್ಲದೆ ಅವರನ್ನು ಮೆಚ್ಚುತ್ತಾರೇನು ಅಂತ ಕೇಳ್ತಾರೆ. ನಡೆ ನುಡಿ ಶುದ್ಧವುಳ್ಳವರು ಪುರಾತನರ ವಚನ ಓದಿದಡೆ ಅನುಭವ ಮಾಡಿದರೆ ಮೆಚ್ಚುವರಲ್ಲದೆ ನಡೆ ನುಡಿ ಶುದ್ಧ ಇಲ್ಲದವರು ಪುರಾತನರ ವಚನ ಓದಿದರೆ ಯಾರೂ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಊರ್ವಸಿ ಅಂದರೆ ಇಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಥವಾ ಒಳ್ಳೆ ನಡೆ ನುಡಿ ಶುದ್ಧವಾದಂಥ ವ್ಯಕ್ತಿ ಯಾವುದೇ ನಡೆ ನುಡಿ ಬಗ್ಗೆ ಆಗಲಿ ಪುರಾತನರ ವಚನಗಳನ್ನು ಓದಿ ತಾವು ಇಂಥ ನಡೆ ನುಡಿಗಳನ್ನು ಮಾಡಬೇಕು, ನೀವು ಇಂಥ ನಡೆ ಮಾಡಿರಿ, ಇಂಥ ರೀತಿಯಲ್ಲಿರಿ, ಒಳ್ಳೆ ರೀತಿಯಲ್ಲಿ ನಡೆ ನುಡಿಗಳನ್ನು ಪರಿಶುದ್ಧವಾಗಿರಲಿ ಅಂತ ಹೇಳಿದಾಗ ನಾವೆಲ್ಲರೂ ಒಪ್ಕೋಬೋದು. ಅದೇ ರೀತಿ ಯಾವನೋ ಒಬ್ಬ ಕೆಟ್ಟ ಮನುಷ್ಯ, ಕುಡುಕ ಅಥವಾ ಕಳ್ಳ ಅಥವಾ ಎಂಥೆಂಥದೋ ಗುಣ ಇರುವವನು, ನಿಂದೆಕೋರ ಅಥವಾ ಏನಾದರೂ ಗೋಮುಖ ವ್ಯಗ್ರ ಅಂತೀವಲ್ಲ ಹಂಗೆ ಮುಂದೆ ಬಹಳ ಶಾಂತ ಕಾಣಿಸಿ ಹಿಂದೆ ಮಾಡ ಗುಣ ಮಾಡ್ತಾರಲ್ಲ ಅಂಥವರು ನಮಗೆ ಒಳ್ಳೆ ಮಾತುಗಳನ್ನು ಹೇಳಿದ್ರೆ ನಾವು ಎಂದು ಒಪ್ಪೋದಿಲ್ಲ, ಅದು ನಮಗೆ ಸಲ್ಲೋದಿಲ್ಲ ಅಂತ ನಾವು ಇಲ್ಲಿ ಹೇಳ್ತೀವಿ. ಅಪ್ಪ ಬಸವಣ್ಣವರು ಹೇಳ್ತಾರಲ್ಲ ಸಾರ ಸಜ್ಜನರ ಸಂಘ ಲೇಸು ಅಂಥೇಳಿ, ಅಂಥ ಸಾರ ಸಜ್ಜನರ ಸಂಘದಲ್ಲಿ ನಾವಿದ್ದು ಹೆಂಗಿರಬೇಕು ಅಂಥೇಳಿ ಇಲ್ಲಿ ಅಪ್ಪ ಬಸವಣ್ಣನವರು ಹೇಳುವಂತೆ ಮಹಾದೇವಿ ತಾಯಿ ಕೂಡ ಹೇಳೋದನ್ನು ನಾವು ನೋಡ್ತೀವಿ. ನಡೆ ನುಡಿ ಶುದ್ಧ ಎಷ್ಟು ಅವಶ್ಯಕತೆ ಅದ ಅಂತಂದ್ರೆ ನಾವು ದಿನನಿತ್ಯ ನಾವು ಮಕ್ಕಳಿಗೂ ಕೂಡ ನಾವು ನಮ್ಮ ನಡೆ ನುಡಿ ಶುದ್ಧವಾಗಿತ್ತು ಅಂದರೆ ಮಾತ್ರ ನಮ್ಮ ಮಕ್ಕಳು ಕೂಡ ನಮ್ಮಂತೆ ಅನುಕರಣೆ ಮಾಡಿ ಬೆಳೀತಾರೆ. ನಾವೇ ದಿನನಿತ್ಯ ಜಗಳ ಮಾಡ್ಕೋತಾ ಏನೇನೋ ಮಾಡ್ತಾ ಹೋದೆವು ಅಥವಾ ಬೇರೆಯವರದ್ರೂ ಒಂದು ಮಾತು, ಮನೆಯಲ್ಲೊಂದು ಮಾತು, ಸಂಘದಲ್ಲಿದ್ದಾಗ ಒಂದು ಮಾತು, ಶರಣರ ಸಂಘದಲ್ಲೊಂದು ಮಾತು, ಮನೆಯಲ್ಲಿದ್ದಾಗ ಒಂದು ಮಾಡಿದರೆ ಅಥವಾ ನಾವು ಟಿ ವಿ ನೋಡ್ಕೋತಾ ನಮ್ಮ ಯಾವ್ಯಾವೋ ಜಗಳದ್ದು ಕಿರಿಕಿರಿದ್ದು ಟಿ ವಿಗಳೇ ಭಾಳ ನೋಡ್ತೇವೆ, ಸೀರಿಯಲ್ಗಳು ಅಂಥವನ್ನು ನೋಡ್ತಾ ಹೋದೆವು. ಮಕ್ಕಳನ್ನು ಕೇರ್ ಮಾಡಲಾರದೆ ಅವರಿಗೆ ಅವರ ಅಧ್ಯಯನದಲ್ಲಿ ಅಥವಾ ಅವರ ಅಭ್ಯಾಸದಲ್ಲಿ ನಾವು ಯಾವ ಸಹಾಯನೂ ಮಾಡದೆ ಅಥವಾ ಬರೀ ಟಿ ವಿ ನೋಡೋದ್ರಲ್ಲಿ ಅಥವಾ ಧಾರಾವಾಹಿಗಳನ್ನು ನೋಡೋದರಲ್ಲಿ ನಾವು ಸಮಯ ಕಳೆದೇ ಬಂದ್ರೆ ಮಕ್ಕಳು ಕೂಡ ಅದರಲ್ಲೇ ತಮ್ಮ ಸಮಯವನ್ನು ಕಳೀತಾರೆ. ಮೊಬೈಲ್ ನೋಡೋದರಲ್ಲಿ, ಧಾರಾವಾಹಿಗಳನ್ನು ನೋಡೋದರಲ್ಲಿ ಅವರು ಕೂಡ ಅಂಥ ಸಮಯವನ್ನು ಹಾಳು ಮಾಡ್ತಾರೆ. ಆ ರೀತಿ ನಾವು ಮಾಡಲಾರದೆ ನಾವು ಅವರಿಗೆ ಅನುಕರಣೆ ಆಗುವಂತೆ ನಾವು ಬದುಕಿ ತೋರಿಸಿದೆವು ಅಂತಂದ್ರೆ ಈಗ ಜೀಜಾಮಾತೆ ಅನೇಕರನ್ನು ನಾವು ನೋಡ್ತೀವಿ ಅವರು ಹೆಂಗೆ ಮಾಡ್ತಿದ್ರು ಅಂತಂದರೆ ತಾವು ಮಕ್ಕಳಿಗೆ ಕಲಿಸುವುದರಲ್ಲಿ ಆದರ್ಶವಾಗಿದ್ದರು. ಅಂಥ ತಾಯಂದಿರು ಮಾತ್ರ ನಾವು ಒಳ್ಳೆ ನಡೆ ನುಡಿಯಿಂದ ಮಕ್ಕಳನ್ನು ಆದರ್ಶವಾಗಿ ಬೆಳೆಸಬಹುದು. ಅದೇ ರೀತಿ ನಾವೇನು ಮಾಡಬೇಕು, ಈ ವಚನಗಳನ್ನು ಬರೀ ಓದೋದು ಅಥವಾ ಅಲ್ಲಿ ಇಲ್ಲಿ ಬೀಟಾಕೋದು ಮಾಡೋದಲ್ಲದೆ ಅಥವಾ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದಲ್ಲ, ಈ ಕಿವಿಯಿಂದ ಕೇಳಿ ಮಾತಿನ ರೂಪದಲ್ಲಿ ಎಲ್ಲೆಲ್ಲೂ ಪ್ರವಚನಗಳನ್ನು ಕೊಡುತ್ತಾ ಅಥವಾ ಯಾರ್ದ್ಯಾರ್ದೋ ರೂಪದಲ್ಲಿ ಹೇಳ್ತಾ ಹೋದರೆ ಅದು ಒಳ್ಳೆಯದಲ್ಲ. ಅಂದರೆ ಆ ತತ್ವ ಹರಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ನಮಗೇನಾಗಬೇಕು, ಯಾವ ರೀತಿಯಲ್ಲಿ ಮಹತ್ವ ಆಗಬೇಕು ಅಂತಂದರೆ ನಮ್ಮ ನಡೆ ನುಡಿಯಲ್ಲಿ ಆಚರಣೆಯಲ್ಲಿ ನಾವು ತರಬೇಕು ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣರಂತೆ ನಾವು ದಾಂಪತ್ಯ ಜೀವನದಲ್ಲಿ ಈ ನಡೆ ನುಡಿ ಶುದ್ಧತೆಯನ್ನು ನಾವು ಕಾಪಾಡಿಕೊಂಡು ಬರಬೇಕು. ಆದರ್ಶವಾಗಿ ಇಂದಿನ ಈ ಜೀವನಕ್ಕೆ ಅವಶ್ಯವಾದ ಈ ಆದರ್ಶ ದಾಂಪತ್ಯ ಜೀವನವನ್ನು ನಾವು ತೋರಿಸಬೇಕು ಅಂತ ಹೇಳ್ತಾ ಆ ಮಹಾದೇವಿ ತಾಯಿ ಹಾಗೂ ಮುಳುಗೆ ಮಾರಾಯನವರೊಂದಿಗೆ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಶರಣು ಶರಣಾರ್ಥಿ.
ಬಸವಲಿಂಗಾಯ ನಮಃ.